हाई गाइस नमस्ते वेलकम टू माय चैनल सॉल्यूशन फॉर सक्सेस टेक न्यूज़ एपिसोड 34 ಗೆ ಎಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ 91 ಮೊಬೈಲ್ಸ್ ಇಂದ ಆದ್ರೆ ಇದೆ 91 ಮೊಬೈಲ್ಸ್ ಅವರು ಒಂದು ಸರ್ವೆ ಆದ್ರೆ ಮಾಡಿದ್ರು 2020 ರಲ್ಲಿ ಲಾಂಚ್ ಆಗಿರೋ ಫೋನ್ಸ್ ಅಲ್ಲಿ ಯೂಸರ್ ಸ್ಯಾಟಿಸ್ಫ್ಯಾಕ್ಷನ್ ಸರ್ವೆ ಆದ್ರೆ ಮಾಡಿದ್ರು ಇದರಲ್ಲಿ ನೋಡ್ಕೊಂಡ್ರೆ ಒನ್ ಪ್ಲಸ್ ಫಸ್ಟ್ ಪ್ಲೇಸ್ ಅಲ್ಲಿ ಆದ್ರೆ ಇದೆ ಯಾವದ್ರಲ್ಲಿ ಅಂದ್ರೆ ಪರ್ಫಾರ್ಮೆನ್ಸ್ ವಿಷಯದಲ್ಲಿ ಕ್ಯಾಮೆರಾದಲ್ಲಿ ನೋಡ್ಕೊಂಡ್ರೆ ಆಪಲ್ ಬ್ಯಾಟರಿಯಲ್ಲಿ ಆಸಸ್ ಡಿಸ್ಪ್ಲೇ ಅಲ್ಲಿ ಒನ್ ಪ್ಲಸ್ ಸಾಫ್ಟ್ವೇರ್ ವಿಷಯದಲ್ಲಿ ಮತ್ತೆ ಆಪಲ್ ಕಂಪನಿ ಆದ್ರೆ ಇದೆ ನಾನಾದ್ರೆ ಐಫೋನ್ ಯೂಸ್ ಮಾಡ್ತಾ ಇದೀನಿ ನೀವು ಈ ಕ್ಯಾಟಗರಿಯಲ್ಲಿ ಯಾವ ಫೋನ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಆದ್ರೆ ತಿಳಿಸಿ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ರಷ್ಯಾ ಇಂದ ರಷ್ಯಾದವರು ಫೇಸ್ಬುಕ್ ಟ್ವಿಟರ್ ಯೂಟ್ಯೂಬ್ ಈ ಮೂರು ಆಪ್ಸ್ ಗಳನ್ನ ಬ್ಯಾನ್ ಆದ್ರೆ ಮಾಡ್ತಾ ಇದ್ದಾರೆ ಹೌದು ನೀವು ಕೇಳಿದ್ದು ನಿಜ ಇದಕ್ಕೆ ಕಾರಣ ಏನು ಅಂದ್ರೆ ರಷ್ಯಾದಲ್ಲಿ ಲೋಕಲ್ ನ್ಯೂಸ್ ಏನಿರುತ್ತಲ್ಲ ಇದನ್ನ ಸೋಶಿಯಲ್ ಮೀಡಿಯಾದಲ್ಲಿ ಪರ್ಮಿಷನ್ ಇಲ್ಲದೇನೆ ಇಲ್ಲಿಗಲ್ ವಿಷಯಗಳನ್ನ ಈ ಸೋಶಿಯಲ್ ಮೀಡಿಯಾ ಎಕ್ಸ್ಪೋಸ್ ಆದ್ರೆ ಮಾಡ್ತಾ ಇದೆ ಅಂತೆ ಸೋ ಅದಕ್ಕೆ ಇವಾಗ ರಷ್ಯನ್ ಗವರ್ನಮೆಂಟ್ ಈ ಮೂರು ಆಪ್ಸ್ ಗಳನ್ನ ಬ್ಯಾನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಡಿಸಿಷನ್ ಆದ್ರೆ ತಗೊಂಡಿದ್ದಾರೆ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಓಪೋ ಇಂದ ಓಪೋ ರೆನೋ 5 ಪ್ರೋ ಪ್ಲಸ್ ಈ ಮೊಬೈಲ್ ನ ಚೈನಾದಲ್ಲಿ ಆದ್ರೆ ಲಾಂಚ್ ಮಾಡಿದ್ದಾರೆ ಈ ಮೊಬೈಲ್ ಡಿಸ್ಪ್ಲೇ ಸೈಜ್ ನೋಡ್ಕೊಂಡ್ರೆ 6.55 ಇಂಚಸ್ ಫುಲ್ ಎಚ್ ಡಿ ಪ್ಲಸ್ ಡಿಸ್ಪ್ಲೇ ಇಂದ ಬರುತ್ತೆ ಸ್ಟೋರೇಜ್ ನೋಡ್ಕೊಂಡ್ರೆ 128 ಜಿಬಿ ಇರುತ್ತೆ ರ್ಯಾಮ್ ನೋಡ್ಕೊಂಡ್ರೆ 8 ಜಿಬಿ ಇರುತ್ತೆ ಇನ್ನ ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು ಸ್ನ್ಯಾಪ್ ಡ್ರ್ಯಾಗನ್ 865 ಈ ಪ್ರೊಸೆಸರ್ ನಾದ್ರೆ ಯೂಸ್ ಮಾಡಿದ್ದಾರೆ ಇನ್ನ ಕ್ಯಾಮೆರಾ ವಿಷಯಕ್ಕೆ ಬಂದ್ರೆ ರೇರ್ ಸೈಡ್ ನಿಮಗೆ ಕ್ವಾಡ್ ಕ್ಯಾಮೆರಾ ಸೆಟಪ್ ಇರುತ್ತೆ ಮೇನ್ ಕ್ಯಾಮೆರಾ 50 ಮೆಗಾಪಿಕ್ಸೆಲ್ ಸೆಕೆಂಡರಿ ಕ್ಯಾಮೆರಾ 8 ಮೆಗಾಪಿಕ್ಸೆಲ್ ವೈಡ್ ಆಂಗಲ್ ಸೆನ್ಸರ್ ಥರ್ಡ್ ಕ್ಯಾಮೆರಾ 2 ಮೆಗಾಪಿಕ್ಸೆಲ್ ಡೆಪ್ತ್ ಸೆನ್ಸರ್ ಫೋರ್ತ್ ಕ್ಯಾಮೆರಾ 2 ಮೆಗಾಪಿಕ್ಸೆಲ್ ಮ್ಯಾಕ್ರೋ ಸೆನ್ಸರ್ ನಾದ್ರೆ ಯೂಸ್ ಮಾಡಿದ್ದಾರೆ ಫ್ರಂಟ್ ಕ್ಯಾಮೆರಾ 32 ಮೆಗಾಪಿಕ್ಸೆಲ್ ಇರುತ್ತೆ ಆಂಡ್ರಾಯ್ಡ್ 10 ಇಂದ ಔಟ್ ಆಫ್ ಬಾಕ್ಸ್ ಆಗುತ್ತೆ ಬ್ಯಾಟರಿ ನೋಡ್ಕೊಂಡ್ರೆ 4500 mAh ಬ್ಯಾಟರಿ ಇರುತ್ತೆ 65 W ಫಾಸ್ಟ್ ಚಾರ್ಜರ್ ಆದ್ರೆ ಸಪೋರ್ಟ್ ಮಾಡುತ್ತೆ ಇನ್ನಿದರ ಪ್ರೈಸ್ ನೋಡ್ಕೊಂಡ್ರೆ 8 GB 128 GB 45,000 12 GB 256 GB 50,600 ಆದ್ರೆ ಇಟ್ಟಿದ್ದಾರೆ ಡಿಸೆಂಬರ್ 29 ರಿಂದ ಈ ಮೊಬೈಲ್ ನ ಸೇಲ್ ಗಾದ್ರೆ ತರ್ತಾ ಇದ್ದಾರೆ ಈ ಮೊಬೈಲ್ ನ ಇಂಡಿಯಾದಲ್ಲಿ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಇನ್ನ ಯಾವುದೇ ರೀತಿ ಇನ್ಫಾರ್ಮೇಶನ್ ಆದ್ರೆ ಹೊರಗ್ ಬಂದಿಲ್ಲ ಆದ್ರೆ ಪ್ರೈಸ್ ಅಂತೂ ಜಾಸ್ತಿನೇ ಆಯ್ತು ಯಾಕೆಂದ್ರೆ ಸ್ನ್ಯಾಪ್ ಡ್ರ್ಯಾಗನ್ 865 ಗೆ 50,000 45,000 ಅಂದ್ರೆ ಪೂರ್ತಿಯಾಗಿ ವೇಸ್ಟ್ ಅಂತಾನೆ ಹೇಳ್ತೀನಿ ಅದೇ ಪ್ರೈಸ್ ಗೆ ನಮಗೆ ಸ್ನ್ಯಾಪ್ ಡ್ರ್ಯಾಗನ್ 5G ಫ್ಲಾಗ್ಶಿಪ್ ಪ್ರೊಸೆಸರ್ ಇಂದ ಇವಾಗ ಮೊಬೈಲ್ಸ್ ಗಳಾದ್ರೆ ಬರ್ತಾ ಇದೆ ಒಂದ್ ಸ್ವಲ್ಪ ನಾವು ವೇಟ್ ಮಾಡ್ಬಿಟ್ಟು ಆ ಫ್ಲಾಗ್ಶಿಪ್ ಮೊಬೈಲ್ಸ್ ಗಳನ್ನ ತಗೊಳೋದೇ ಬೆಟರ್ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಒನ್ ಪ್ಲಸ್ ಇಂದ ಒನ್ ಪ್ಲಸ್ 9 ಈ ಮೊಬೈಲ್ ಗೆ ಸಂಬಂಧಪಟ್ಟ ಸ್ಪೆಸಿಫಿಕೇಶನ್ಸ್ ಆದ್ರೆ ಹೊರಗ್ ಬಂದಿದೆ ಈ ಮೊಬೈಲ್ ಡಿಸ್ಪ್ಲೇ ಬಂದ್ಬಿಟ್ಟು ಫ್ಲಾಟ್ ಡಿಸ್ಪ್ಲೇ ಇರುತ್ತೆ ಹಾಗೆ ಬಂದ್ಬಿಟ್ಟು ಪಂಚ್ ಹೋಲ್ ಡಿಸ್ಪ್ಲೇ ಇಂದ ಆದ್ರೆ ಬರುತ್ತೆ 30 W ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ ಹಾಗೆ ಬಂದ್ಬಿಟ್ಟು ರಿವರ್ಸ್ ವೈರ್ಲೆಸ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಮಾಡುತ್ತೆ ಬ್ಯಾಟರಿ ನೋಡ್ಕೊಂಡ್ರೆ 4500 mAh ಬ್ಯಾಟರಿ ಇರುತ್ತೆ 65 W ಫಾಸ್ಟ್ ಚಾರ್ಜರ್ ಆದ್ರೆ ಸಪೋರ್ಟ್ ಮಾಡುತ್ತೆ ಈ ಮೊಬೈಲ್ ನ ನನಗನ್ನಿಸ್ತಂಗೆ ಜನವರಿಯಲ್ಲಿ ಆದ್ರೆ ಲಾಂಚ್ ಮಾಡ್ತಾರೆ ಆವಾಗ ನಮಗೆ ಇನ್ನಷ್ಟು ಇನ್ಫಾರ್ಮೇಶನ್ ಆದ್ರೆ ಸಿಗುತ್ತೆ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಐಕ್ಯೂ ಇಂದ ಐಕ್ಯೂ 7 ಈ ಮೊಬೈಲ್ ಗೆ ಸಂಬಂಧಪಟ್ಟ ಕೀ ಸ್ಪೆಸಿಫಿಕೇಶನ್ಸ್ ಆದ್ರೆ ಹೊರಗೆ ಬಂದಿದೆ ಈ ಮೊಬೈಲ್ ಡಿಸ್ಪ್ಲೇ ಬಂದ್ಬಿಟ್ಟು ಫುಲ್ ಎಚ್ ಡಿ ಪ್ಲಸ್ ಡಿಸ್ಪ್ಲೇ ಇಂದ ಬರುತ್ತೆ 120 Hz ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ ಸ್ನ್ಯಾಪ್ ಡ್ರ್ಯಾಗನ್ 3885G ಈ ಪ್ರೊಸೆಸರ್ ಇಂದ ಬರುತ್ತೆ 120 W ಫಾಸ್ಟ್ ಚಾರ್ಜರ್ ಆದ್ರೆ ಸಪೋರ್ಟ್ ಮಾಡುತ್ತೆ ಇದಿಷ್ಟು ಇನ್ಫಾರ್ಮೇಶನ್ ಈ ಮೊಬೈಲ್ ಗೆ ಸಂಬಂಧಪಟ್ಟಿದ್ದಾದ್ರೆ ಲೀಕ್ ಆಗಿದೆ ನನಗೆ ಅನಿಸ್ತಂಗೆ ಈ ಮೊಬೈಲ್ ಇಂಡಿಯಾದಲ್ಲಾದ್ರೆ ಲಾಂಚ್ ಮಾಡೋದಿಲ್ಲ ಯಾಕೆಂದ್ರೆ ಐಕ್ಯೂ ಅವರು ನಮ್ಮ ಇಂಡಿಯಾದಲ್ಲಿ 2-3 ಮೊಬೈಲ್ಸ್ ಗಳನ್ನಾದ್ರೆ ಲಾಂಚ್ ಮಾಡಿದ್ರು ಆಮೇಲಿಂದ ಒಂದು ಮೊಬೈಲ್ ಕೂಡ ಲಾಂಚ್ ಆದ್ರೆ ಮಾಡಲಿಲ್ಲ ನನಗೆ ಅನಿಸ್ತಂಗೆ ಈ ಮೊಬೈಲ್ ಇಂಡಿಯಾದಲ್ಲಾದ್ರೆ ಲಾಂಚ್ ಮಾಡಲ್ಲ ಈ ಮೊಬೈಲ್ ಅಲ್ಲಿ BMW ಸ್ಪೆಷಲ್ ಎಡಿಷನ್ ಕೂಡ ಲಾಂಚ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನ್ಯೂಸ್ ಆದ್ರೆ ಬರ್ತಾ ಇದೆ ಸೋ ನೋಡೋಣಂತೆ ಲಾಂಚ್ ಮಾಡಿದ್ಮೇಲೆ ನಮಗೆ ಇನ್ನಷ್ಟು ಇನ್ಫಾರ್ಮೇಶನ್ ಆದ್ರೆ ಸಿಗುತ್ತೆ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಒನ್ ಪ್ಲಸ್ ಇಂದ ಒನ್ ಪ್ಲಸ್ 8 ಅಂಡ್ 8 ಪ್ರೋ ಈ ಎರಡು ಮೊಬೈಲ್ಸ್ ಗಳಿಗೆ ಆಕ್ಸಿಜನ್ OS ಓಪನ್ ಬೀಟಾ 5 ಆದ್ರೆ ರೋಲ್ ಔಟ್ ಮಾಡ್ತಾ ಇದ್ದಾರೆ ಈ ಅಪ್ಡೇಟ್ ಇಂದ ನಿಮಗೆ ಡಿಸೆಂಬರ್ ತಿಂಗಳಿನ ಸೆಕ್ಯೂರಿಟಿ ಪ್ಯಾಚ್ ಆದ್ರೆ ಕೊಡ್ತಾ ಇದ್ದಾರೆ ಸೊ ನನಗೆ ಕೇಳಿದ್ರೆ ಈ ಬೀಟಾ ಅಪ್ಡೇಟ್ಸ್ ಗಳನ್ನ ಮಾಡ್ಕೊಳೋದಿಕ್ಕಾದ್ರೆ ಹೋಗ್ಬೇಡ್ರಿ ಯಾಕೆಂದ್ರೆ ತುಂಬಾ ಪ್ರಾಬ್ಲಮ್ಸ್ ಗಳನ್ನಾದ್ರೆ ಫೇಸ್ ಮಾಡ್ತೀರಾ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ವಿವೋ ಇಂದ ವಿವೋ V20 2021 ಮಾಡೆಲ್ ನ ಇಂಡಿಯಾದಲ್ಲಾದ್ರೆ ಲಾಂಚ್ ಮಾಡಿದ್ದಾರೆ ಈ ಮೊಬೈಲ್ ಡಿಸ್ಪ್ಲೇ ಸೈಜ್ ನೋಡ್ಕೊಂಡ್ರೆ 6.44 ಇಂಚಸ್ ಫುಲ್ ಎಚ್ ಡಿ ಪ್ಲಸ್ MOLED ಡಿಸ್ಪ್ಲೇ ಇಂದ ಬರುತ್ತೆ ಸ್ಟೋರೇಜ್ ನೋಡ್ಕೊಂಡ್ರೆ 128 GB ಇರುತ್ತೆ ರ್ಯಾಮ್ ನೋಡ್ಕೊಂಡ್ರೆ 8 GB ಇರುತ್ತೆ ಇನ್ನ ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು ಸ್ನ್ಯಾಪ್ ಡ್ರ್ಯಾಗನ್ 730G ಈ ಪ್ರೊಸೆಸರ್ ನಾದ್ರೆ ಯೂಸ್ ಮಾಡಿದ್ದಾರೆ ಇನ್ನ ಕ್ಯಾಮೆರಾ ವಿಷಯಕ್ಕೆ ಬಂದ್ರೆ ರೇಟ್ ಸೈಡ್ ನಿಮಗೆ ಟ್ರಿಪಲ್ ಕ್ಯಾಮೆರಾ ಸೆಟಪ್ ಇರುತ್ತೆ ಮೇನ್ ಕ್ಯಾಮೆರಾ 64 MP ಸೆಕೆಂಡರಿ ಕ್ಯಾಮೆರಾ 8 MP ವೈಡ್ ಆಂಗಲ್ ಸೆನ್ಸರ್ ಥರ್ಡ್ ಕ್ಯಾಮೆರಾ 2 MP ಮ್ಯಾಕ್ರೋ ಸೆನ್ಸರ್ ಫ್ರಂಟ್ ಕ್ಯಾಮೆರಾ 44 MP ಇರುತ್ತೆ ಆಂಡ್ರಾಯ್ಡ್ 10 ಇಂದ ಔಟ್ ಆಫ್ ಬಾಕ್ಸ್ ಆಗುತ್ತೆ ಬ್ಯಾಟರಿ ನೋಡ್ಕೊಂಡ್ರೆ 4000 mAh ಬ್ಯಾಟರಿ ಇಂದ ಆದ್ರೆ ಬರುತ್ತೆ ಇನ್ನಿದರ ಪ್ರೈಸ್ ನೋಡ್ಕೊಂಡ್ರೆ 24,990 ಆದ್ರೆ ಇಟ್ಟಿದ್ದಾರೆ ಸೊ ಪರವಾಗಿಲ್ಲ ತಗೋಬಹುದು ಇಲ್ಲ ನಮಗೆ ವಿವೋ ಸರಿ ಹೋಗೋದಿಲ್ಲ ಅದೇ 25,000 ಬೇರೆ ಕಂಪನಿ ಅಂದ್ರೆ ಅದು ಇವಾಗ ಇರೋದಂದ್ರೆ ಒನ್ ಪ್ಲಸ್ ಒನ್ ಪ್ಲಸ್ ನಾರ್ಡ್ ಆದ್ರೆ ತಗೋಬಹುದು ಸೇಮ್ ಸ್ಪೆಸಿಫಿಕೇಶನ್ಸ್ ಇಂದಾನೇ ಬರುತ್ತೆ ನಮಗೆ ಕ್ಯಾಮ್ರಾನೇ ಮೇನ್ ಹೈಲೈಟ್ ಕ್ಯಾಮ್ರಾನೇ ಮೇನ್ ಪ್ರಯಾರಿಟಿ ಅಂದ್ರೆ ನೀವು ವಿವೋ ಮೊಬೈಲ್ ನಾದ್ರೆ ತಗೋಬಹುದು ಇಲ್ಲ ನಮಗೆ ಪರ್ಫಾರ್ಮೆನ್ಸ್ ಚೆನ್ನಾಗಿರಬೇಕು ಸೊ OS ಒಂದ್ ಸ್ವಲ್ಪ ಲೈಟ್ ಆಗಿರ್ಬೇಕು ಅಂದ್ರೆ ನೀವು ಒನ್ ಪ್ಲಸ್ ಆದ್ರೆ ತಗೋಬಹುದು ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ Amazfit ಇಂದ Amazfit G
GTS 2 ಈ ವಾಚ್ನ ರೀಸೆಂಟ್ ಆಗಾದ್ರೆ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ರು. ಇವಾಗ ಅಮೇಜ್ಫಿಟ್ GTS 2 ಮಿನಿ ಈ ವಾಚ್ನ ಇಂಡಿಯಾದಲ್ಲಿ ಆಗಲೇ ಪ್ರೀ ಬುಕಿಂಗ್ ಕೂಡ ತಗೊಂತಾ ಇದಾರಂತೆ. ಈ ವಾಚ್ ಪ್ರೈಸ್ ನೋಡ್ಕೊಂಡ್ರೆ 6999 ಆದ್ರೆ ಇಟ್ಟಿದ್ದಾರೆ ಅಮೆಝಾನ್ ಅಲ್ಲಿ. ಮತ್ತೆ ಬಂದ್ಬಿಟ್ಟು ಅಮೇಜ್ಫಿಟ್ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಈ ಪ್ರೀ ಬುಕಿಂಗ್ ಆದ್ರೆ ಸ್ಟಾರ್ಟ್ ಆಗಿದೆ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ರಿಯಲ್ಮಿ ಇಂದ ರಿಯಲ್ಮಿ X7 ಪ್ರೊ ಈ ಮೊಬೈಲ್ ಇವಾಗ ರಿಯಲ್ಮಿ ಇಂಡಿಯಾ ವೆಬ್ಸೈಟ್ ಅಲ್ಲಾದ್ರೆ ಸ್ಪಾಟ್ ಆಗಿದೆ. ಈ ಮೊಬೈಲ್ ಬಂದ್ಬಿಟ್ಟು ನಿಮಗೆ MOLED ಡಿಸ್ಪ್ಲೇ ಇಂದ ಬರುತ್ತೆ, 120Hz ರಿಫ್ರೆಶ್ ರೇಟಿಗ್ ಸಪೋರ್ಟ್ ಮಾಡುತ್ತೆ. ಹಾಗೆ ಬಂದ್ಬಿಟ್ಟು ಮೀಡಿಯಾಟೆಕ್ ಡೆಮೆನ್ಸಿಟಿ 1000+ ಈ ಪ್ರೊಸೆಸರ್ ಇಂದ ಆದ್ರೆ ಬರುತ್ತೆ. ಸೊ ಅತಿ ಶೀಘ್ರದಲ್ಲಿ ನಾವು ಈ ಮೊಬೈಲ್ ನ ನಮ್ಮ ಇಂಡಿಯಾದಲ್ಲಾದ್ರೆ ನೋಡಬಹುದು. ರಿಯಲ್ಮಿ ಫ್ಲಾಗ್ಶಿಪ್ ಮೊಬೈಲ್ ಅಂದ್ರೆ ಸ್ನಾಪ್ ಡ್ರಾಗನ್ 888 5G ಈ ಪ್ರೊಸೆಸರ್ ಇಂದ ಬರ್ತಾ ಇರೋ ಮೊದಲನೇ ಫೋನ್ ಅಂತಾನೆ ಹೇಳ್ಬೋದು. ಇವಾಗ ಈ ಮೊಬೈಲ್ ಗೆ ಸಂಬಂಧಪಟ್ಟ ಕೋಡ್ ನೇಮ್ ಆದ್ರೆ ಹೊರಗ್ ಬಂದಿದೆ. ಕೋಡ್ ನೇಮ್ ನೋಡ್ಕೊಂಡ್ರೆ ತುಂಬಾ ವಿಚಿತ್ರವಾಗಿದೆ ಅಂತಾನೆ ಹೇಳ್ಬೋದು, ಯಾಕೆಂದ್ರೆ ಕೋಯ್ ಅಂತ ಹೇಳ್ಬಿಟ್ಟಾದ್ರೆ ಗೊತ್ತಾಗ್ತಾ ಇದೆ. RMX2022 ಮಾಡೆಲ್ ನೇಮ್ ಇಂದ ಆದ್ರೆ ಬರುತ್ತೆ. ಸ್ಟೋರೇಜ್ ನೋಡ್ಕೊಂಡ್ರೆ 256GB ಇರುತ್ತೆ, ರ್ಯಾಮ್ ನೋಡ್ಕೊಂಡ್ರೆ 12GB ಇರುತ್ತೆ. ರಿಯಲ್ಮಿ UI 2.0 ಇಂದ ಆದ್ರೆ ಬರುತ್ತೆ, ಆಂಡ್ರಾಯ್ಡ್ 11 ಇಂದ ಔಟ್ ಆಫ್ ಬಾಕ್ಸ್ ಆದ್ರೆ ಆಗುತ್ತೆ. ಈ ಮೊಬೈಲ್ ನ ಇಂಡಿಯಾದಲ್ಲಿ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಇನ್ನ ಯಾವ್ದೇ ರೀತಿ ಅಫಿಷಿಯಲ್ ಇನ್ಫಾರ್ಮೇಶನ್ ಆದ್ರೆ ಹೊರಗ್ ಬಂದಿಲ್ಲ. ಸೊ ನೋಡೋಣಂತೆ ಯಾವಾಗ ಲಾಂಚ್ ಮಾಡ್ತಾರೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಇಂದ. ಆಪಲ್ ಕಂಪನಿಯವರು ಹಾಂಗ್ ಅಂತ ಹೇಳ್ಬಿಟ್ಟು ಒಂದು ಮೆಸೇಜ್ ಆಪ್ ಆದ್ರೆ ಲಾಂಚ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು iOS ಡಿವೈಸಸ್ ಗಳಿಗೆ ಮಾತ್ರ. ಈ ಆಪ್ ಅಲ್ಲಿ ಸ್ಪೆಷಲ್ ಏನು ಅಂದ್ರೆ, ಇವಾಗ ನಾವು ಮೆಸೇಜ್ ಮಾಡಿದ್ದಾದ್ಮೇಲೆ ಆ ಕಡೆ ಪರ್ಸನ್ ಆ ಮೆಸೇಜ್ ಓದಿದ ತಕ್ಷಣ ಆ ಮೆಸೇಜ್ ಆದ್ರೆ ಡಿಲೀಟ್ ಆಗ್ಬಿಡುತ್ತೆ ಆಟೋಮೆಟಿಕ್ ಆಗಿ. ರೀಸೆಂಟ್ ಆಗಿ ಇನ್ಸ್ಟಾಗ್ರಾಮ್ ಅವ್ರು ತಂದ್ರಲ್ಲ ವ್ಯಾನಿಶ್ ಮೋಡ್ ಅಂತ ಹೇಳ್ಬಿಟ್ಟು, ಸೇಮ್ ಅದೇ ರೀತಿ ಇದು ಕೂಡ ವರ್ಕ್ ಆಗುತ್ತೆ. ಯಾರಾದ್ರೂ iOS ಡಿವೈಸಸ್ ಗಳನ್ನ ಯೂಸ್ ಮಾಡ್ತಾ ಇದ್ರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಈ ಆಪ್ ಆದ್ರೆ ಬಂದಿರುತ್ತೆ. ಸೊ ಇಷ್ಟೇ ಗೈಸ್ ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್. ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ನೆಕ್ಸ್ಟ್ ಟೆಕ್ ನ್ಯೂಸ್ ನ ನೀವು ಮಿಸ್ ಆಗಬಾರ್ದು ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋ ಎಲ್ಲಾ ಲೇಟೆಸ್ಟ್ ವಿಡಿಯೋಸ್ ನಿಮಗೆ ಬೇಗ ಬೇಗ ನೋಟಿಫಿಕೇಶನ್ ಆದ್ರೆ ಬಂದ್ಬಿಡುತ್ತೆ. ಥ್ಯಾಂಕ್ ಯು ಗೈಸ್.